ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ರೇಖಿ ಕಲಿಕೆಗೆ ಸ್ವಾಗತ. ನಾನು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ. ಔಷಧೇತರ ಚೈತನ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಒಂದಾದ ರೇಖಿ ಅನ್ನೋದನ್ನು ಕುರಿತು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೇಖಿ ಶಕ್ತಿ ವಿಶೇಷ ಗುಣಗಳು ಗುಣಲಕ್ಷಣಗಳು ಏನೇನು ಅಂತ ನೋಡೋಣ. ಇದೊಂದು ಆಧ್ಯಾತ್ಮಿಕ ಸ್ವರೂಪ ಹೊಂದಿದ್ದ ಜೈವಿಕ ಶಕ್ತಿ. ಇದಕ್ಕೆ ಯಾವಾಗಲೂ ಕೂಡ ಸ್ವಯಂ ಆಗಿ ತನಗೆ ತಾನೇ ಹರಿಯುತ್ತೆ. ನಾವು ಒಂದು ಸತಿ ಕರೆದ್ರೆ ತನ್ನ ಒಂದು ಸ್ಪೀಡು ಅದೆಲ್ಲ ಏನೂ ಬೇಕಾಗಿಲ್ಲ, ತನ್ನ ತಾನಾಗಿ ಹರಿಯುತ್ತೆ. ಆದರೆ ಇದಕ್ಕೂ ಕೂಡ ಬೈಪೋಲಾರ್ ಅಂತ ಕರೀತಾರೆ. ಇದಕ್ಕೂ ಕೂಡ ಪಾಸಿಟಿವ್ ಆದರೆ ಧನು ಮತ್ತು ಧ್ರುವ ಅಂತಂದರೆ ಋಣ, ಋಣ ಧ್ರುವ ಅಂತ ಕರೀತಾರೆ. ಎರಡು ಪೋಲ್ಸ್ ಇದೆ ಇದಕ್ಕೆ. ಇದು ಎರಡು ವಿರುದ್ಧ ದಿಕ್ಕಲ್ಲಿ ಹರಿತಾ ಇರುತ್ತೆ. ಇದು ಯಾವಾಗಲೂ ರೇಖಿ ಯಾವಾಗಲೂ ಯೋಗ ಪ್ರಾಣಾಯಾಮ ಈ ಥರದ್ದೆಲ್ಲ ಕಲಿಬೇಕಾದ್ರೆ ಹೀಗೆ ಬಿಳಿ ಬಟ್ಟೆ ಹಾಕ್ಕೋಬೇಕು, ಪೂರ್ವ ದಿಕ್ಕಲ್ಲಿ ಕೂತ್ಕೋಬೇಕು, ಬರೀ ಹೊಟ್ಟೆಲಿರಬೇಕು, ಈ ಥರದ್ದು ಏನೇನೋ ಇರುತ್ತೆ, ಅದೆಲ್ಲ ಏನೂ ಇಲ್ಲ ಇಲ್ಲಿ. ನೋ ನಿರ್ಬಂಧ, ನೋ ರಿಸ್ಟ್ರಿಕ್ಷನ್. ಯಾರು ಬೇಕಾದ್ರೂ ಇದನ್ನು ಕಲಿತು ಉಪಯೋಗ ಮಾಡ್ಕೋಬೋದು. ಇದು ಯಾವ ವಿರುದ್ಧ ಪರಿಣಾಮ ಮಾಡಲ್ಲ ಅಂತ ಆಗಲೇ ಹೇಳಿದೆ. ಇದು ಜಾತಿ ಮತ ಪಂಗಡ ಇದು ಏನೂ ಇಲ್ಲ, ಇದಕ್ಕೆ ಸೀಮಿತನೇ ಅಲ್ಲ. ಇದಕ್ಕೆ ಇದನ್ನು ಬೇಕಾದ್ರೆ ನಮಗೆ ಕ್ರೂರ ಪ್ರಾಣಿ ಅಂತ ಹೇಳ್ತೀವಿ ಅಂಥ ಕಾಡು ಮೃಗಗಳಿಗೂ ಕೂಡ ನಾವಿದನ್ನು ಹರಿಸ್ಬೋದು. ಭೂಮಿಯೊಳಗಡೆ ಭೂಕಂಪ ಆಗ್ತಾಯಿದ್ರೆ ರೇಖಿನ ನಾವು ಭೂಮಿಗೆ ಮಾಡಿದ್ರೆ ಭೂಕಂಪ ನಿಂತೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ನಮ್ಮ ಪ್ರಕೃತಿ ಜೊತೆ ಒಳಗಡೆ ನಾವು ಒಳ್ಳೆಯದಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡು ಅದರ ಲಾಭ ಪಡ್ಕೋಬೇಕು. ಅಂಥ ಒಂದು ರೇಖಿನ ನಾವು ಬೇಕಾದ ಪ್ರಮಾಣದಲ್ಲಿ ನನಗೆ ಬೇಕಾದಷ್ಟು ಹರಿಸೋಕ್ಕಾಗಲ್ಲ, ನಾನು ಕರೆದ್ರೂ ಕೂಡ ರೇಖಿ ತೀರ್ಮಾನ ಮಾಡುತ್ತೆ ನಾನೆಷ್ಟು ಹರಿಬೇಕು ಅಂತ. ಸೊ ಈ ರೇಖಿ ಯಾವಾಗಲೂ ರೋಗಿ ಕೇಳಿದ ತಕ್ಷಣ ರೇಗಿ ಕೇಳಿದ್ರೆ ರೋಗಿ ಕೇಳಿದ ತಕ್ಷಣ ಹರಿಯೋಲ್ಲ. ಒಬ್ಬ ರೇಖಿ ಮಾಸ್ಟರ್ ಮೂಲಕನೇ ಅದು ಹರಿಬೇಕಾಗುತ್ತೆ. ಯಾಕೆ ಅಂದರೆ ರೇಖಿನ ಕರೆದ್ರೆ ಅದು ನನ್ನ ಪಕ್ಕದಲ್ಲಿ ಬಿದ್ದೋಗ್ಬಿಡುತ್ತೆ ಒಬ್ಬ ಮನುಷ್ಯನಿಗೆ. ಆದರೆ ಅವನು ಯಾವಾಗ ಈ ಒಂದು ಅಟ್ಯೂನ್ಮೆಂಟ್ ಪಡ್ಕೊಂಡಿರ್ತಾನೋ ಅವನ ಮೂಲಕ ಹರಿಸಿದ್ರೆ ಆಗ ಹರಿಯುತ್ತೆ, ಯಾರು ಬೇಕಾದ್ರೂ ಅದು ಪಡಿಬೋದು. ಸೊ ಇದಕ್ಕೆ ಚಾಲಲ್ ಅಂತ ಕರೀತಾರೆ. ಯಾರು ರೇಖಿನ ಅಟ್ಯೂನ್ಮೆಂಟ್ ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಒಂದು ಏನಂತ ಕರೀತಾರೆ, ಮಾಧ್ಯಮ. ಒಬ್ಬ ಅವನೊಬ್ಬ ಮಾಧ್ಯಮ, ಅವನೊಬ್ಬ ಬ್ರಿಡ್ಜ್ ಅಂತ ಕರೀತಾರೆ, ಚಾನಲ್ ಅಂತ ಕರೀತಾರೆ. ಇದು ಸಕಾರಾತ್ಮಕ ಚೈತನ್ಯ. ಇದು ಯಾವುದೋ ನೆಗೆಟಿವ್ ಅಲ್ಲವೇ ಅಲ್ಲ, ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ. ಇದೊಂದು ಸಮಗ್ರ ಚಿಕಿತ್ಸೆ ನೀಡುತ್ತೆ. ಇದು ವಿಳಂಬ ಸ್ವಲ್ಪ ನಿಧಾನ ಕೆಲಸ ಮಾಡುತ್ತೆ. ಯಾಕೆಂದರೆ ಬೇರಿನ ಕಿತ್ತಾಕೋದಕ್ಕೆ ಹೋಗುತ್ತೆ ಇದು. ಸುಮ್ಮನೆ ಯಾವುದೋ ಒಂದು ತಲೆನೋವು ಅಂದ್ರೆ ಒಂದು ಮಾತ್ರೆ ತೊಗೊಂಡ್ರೆ ನೋವು ಕಡಿಮೆ ಮಾಡುತ್ತೆ, ಊತ ಕಡಿಮೆ ಮಾಡುತ್ತೆ ಅಂಥದ್ದಲ್ಲ ಇದು. ಇದು ದಿಸ್ ವಿಲ್ ಗೋ ಟು ದಿ ರೂಟ್ ಕಾಸ್ ಆಫ್ ದಿ ಡಿಸೀಸ್. ಇದು ರೇಖಿ ಸರಳವಾಗಿರುತ್ತೆ, ಯಾರು ಬೇಕಾದ್ರೂ ಕಲಿಬೋದು ಅಂತ ಈಗಾಗಲೇ ಹೇಳಿದೆ. ಇದನ್ನು ಔಷಧಿ ಸಲಕರಣೆಗಳು ಏನೂ ಬೇಕಾಗಿಲ್ಲ. ಇದು ಮಾನಸಿಕ ಭಾವನಾತ್ಮಕ ಭೌತಿಕ ಸರಗಳಲ್ಲಿ ಕೆಲಸ ಮಾಡುತ್ತೆ. ಇದು ಕಾಯಿಲೆಗಳನ್ನು ವಾಸಿ ಮಾಡುತ್ತೆ, ರೋಗಾನ್ವೇಷಿ ಇದು ಮಾಡುತ್ತೆ, ನಮ್ಮ ಸಮಸ್ಯೆನೆಲ್ಲ ನಿವಾರಣೆ ಮಾಡುವಂಥ ಅದ್ಭುತ ದಿವ್ಯ ಶಕ್ತಿಯಾಗಿರುತ್ತೆ. ಈ ದಿವ್ಯ ಶಕ್ತಿ ಮೂರು ಸತಿ ಪ್ರಪಂಚಕ್ಕೆ ಬಂತು. ಪದೇ ಪದೇ ಈ ಮೂರು ಸತಿ ಬಂದಾಗಲೇ ಈ ಮನುಷ್ಯ ಏನು ಮಾಡ್ದ, ಅದನ್ನು ದುರುಪಯೋಗ ಮಾಡಿಕೊಂಡ. ಇದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ನನ್ನ ಈ ಹಸ್ತವು, ಇದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರೆ ನನ್ನ ಈ ಹಸ್ತವು ವಿದ್ಯುತ್ ಪ್ರವಾಹದಿಂದ ಕೂಡಿದೆ. ಈ ಪವಿತ್ರ ಜ್ಞಾನಾರ್ಜನೆಯನ್ನು ಮೂರು ಸತಿ ನಾವು ಈಗಾಗಲೇ ಮೂರನೇ ಸತಿ ಡಾಕ್ಟರ್ ಮಿಕಾ ಉಸುವಿಂದ ಪಡೆದ್ವಿ. ಮೊದಲು ಎರಡು ಸತಿ, ಒಂದು ಸತಿ ಲೆಮೋರಿಯನ್ಸ್ ಅಂತ ಎರಡು ಲಕ್ಷ ವರ್ಷಗಳ ಹಿಂದೆ ಪಡ್ಕೊಂಡ್ರು. ಅವರು ಈ ಭೂಮಿನೆಲ್ಲ ಹಾಳು ಮಾಡಿದ್ರು. ಅವ್ರಿಗೂ ಅಟ್ಲಾಂಟಿಸ್ ಅಂತ ಅನ್ನೋರ್ಗೂ ಯುದ್ಧ ನಡೀತು. ಆಗ ಭೂಮಿನೇ ಪೂರ್ಣವಾಗಿ ಸಮುದ್ರಕ್ಕೆ ತಳ್ಳಿಬಿಟ್ರು. ಅಷ್ಟೊಂದು ಶಕ್ತಿ ಇತ್ತು ಅವ್ರಿಗೆ, ಯಾಕೆಂದರೆ ರೇಖಿ ಶಕ್ತಿ ಅಷ್ಟೊಂದು ಶಕ್ತಿಶಾಲಿಯಾಗಿತ್ತು. ಅನಂತರ ಅದಾದ ಮೇಲೆ ದೇವ್ರಿಗೆ ಅನ್ನಿಸ್ತು, ಅಯ್ಯೋ ನಾನು ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಒಳ್ಳೆಯ ಶಕ್ತಿ ಕೊಟ್ಟಿದ್ದು ಕಳ್ಕೊಂಬಿಟ್ರು, ಇನ್ನೊಮ್ಮೆ ಕೊಡೋಣ ಅಂತ ಕೊಟ್ಟಾಗ ಅದೇನು ಅಂದರೆ ಸತ್ತೋಗಿರೋ ಮನುಷ್ಯನೇ ಎಬ್ಬಿಸ್ಕೂರಿಸೋದು. ಅವನಿಗೆ ಕೊಟ್ಟಂಥ ಒಂದು ಶಕ್ತಿನ ಅವನು ಭೂಮಿಯಲ್ಲಿ ಹೂಚಿಟ್ಬಿಟ್ಟು ಎಲ್ಲಿಗೆ ಅಂದರೆ ಈಜಿಪ್ಟಿಗೆ ಕೊಟ್ಟರು. ಈಜಿಪ್ಟ್ ಅನ್ನೋಂಥ ಜಾಗದೊಳಗೆ ಒಬ್ಬರು ರಾಜರಿದ್ದರು. ಅಯ್ಯೋ ಸತ್ತವರೆಲ್ಲ ಬದುಕ್ಬಿಟ್ರೆ ನನ್ನನ್ನು ಯಾರು ಗುರುತಿಡಿಯೋರು ಅಂತ ಅದನ್ನು ಭೂಮಿಯಲ್ಲಿ ಹೂತಿಟ್ಬಿಟ್ಟು ಆ ಶಕ್ತಿನ, ಆ ಒಂದು ಫಾರ್ಮುಲಾನ, ಅದರ ಮೇಲೆ ಮೂರು ಪಿರಮಿಡ್ ಕಟ್ಬಿಟ್ರು, ಗೀಸಾ ಪಿರಮಿಡ್ ಅಂತ. ಇವತ್ತು ಕೂಡ ಅದು ಅದ್ಭುತವಾದಂಥ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ದೊಡ್ಡದಾದಂಥ ಒಂದು ಪಿರಮಿಡ್ ಆಗಿ ಕೂತಿದೆ. ಅದರ ಕೆಳಗಡೆ ಅವರೇನು ಮಾಡಿದ್ರು, ಅದರೊಳಗಡೆ ತಮ್ಮ ನೆಂಟ್ರನ್ನ ಮಾತ್ರ ಅವರ ಹೆಣಗಳನ್ನೆಲ್ಲ ಅದನ್ನು ಅವ್ರು ಸತ್ತೋದ ಮೇಲೆ ಪ್ಯಾಕ್ ಮಾಡಿ ಮಮ್ಮೀಸ್ ಅಂತ ಮುಚ್ಚಿಟ್ರು. ಅವರು ಒಂದು ದಿವಸ ಎದ್ದೇಳ್ತಾರೆ, ಅಲ್ಲಿ ಒಳಗಡೆ ಇರೋಂತಹ ಮತ್ತೆ ಜೀವ ಪಡೆಯುವಂಥ ಶಕ್ತಿನ ಮುಚ್ಚಿಟ್ಟಿದ್ದೀವಿ ಅಂತ. ಆದರೆ ಇವತ್ತಿನವರೆಗೂ ಅವ್ರು ಯಾರೂ ಎದ್ದೇಳಲಿಲ್ಲ, ಯಾಕೆಂದರೆ ಅವ್ನು ದುರುಪಯೋಗ ಪಡ್ಕೊಂಡ. ಸೊ ಆ ದೃಷ್ಟಿಯಿಂದ ಎರಡನೇ ಸತಿ ಆ ಶಕ್ತಿ ಹೊರಟೋಯ್ತು. ಮೂರನೇ ಸತಿ ಡಾಕ್ಟರ್ ಮಿಕಾ ಉಸುಯಿ ಅವರಿಗೆ
15 ಆಗಸ್ಟ್ 1865ನೇ ಇಸವಿಯಲ್ಲಿ 9 ಮಾರ್ಚ್ ಒಳಗಡೆ ಅವರು 15ನೇ ಆಗಸ್ಟ್ 65 ರಿಂದ ಸತತವಾಗಿ ಅವರು ಈ ಒಂದು ಶಕ್ತಿನ 21 ದಿವಸ ನಿರಂತರ ಧ್ಯಾನ ಮಗ್ನರಾಗಿ ಮೌಂಟ್ ಕುರಿಯಾಮ ಅಂತ ಜಪಾನ್ ದೇಶದೊಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಆಗ ಅವರಿಗೆ ಒಂದು ಸಿಡ್ಲು ಅವರ ಹಣೆಗೆ ಬಂದು ಹೊಡೆಯುತ್ತೆ ಆಗ ಅವರು ಜ್ಞಾನ ತಪ್ಪೆ ಬಿದ್ದಿರ್ತಾರೆ 26 ಗಂಟೆ ನಂತರ ಅವರು ಎದ್ದೇಳ್ತಾರೆ ಆಗ ಬಂಗಾರದ ಬಣ್ಣದ ಪ್ರಖರ ಬೆಳಕು ಒಂದಿದ್ದು ಕಾಣಿಸಿದ ಜ್ಞಾಪಕ ಇರುತ್ತೆ ನಂತರ ಅವರು ಬೇಗ ಬೇಗ ಇಳಿಯೋಣ ಅಂತ ಹೋಗ್ತಾರೆ ಇಳಿದಾಗ ಅವರಿಗೆ ಕಾಲು ತಪ್ಪಿಬಿಟ್ಟು ಒಂದು ದೊಡ್ಡ ಕಲ್ಲಿಗೆ ಹೊಡೆದು ಬಿಡುತ್ತೆ ಕಾಲೆಲ್ಲ ಹರಿದೋಗಿ ಬಿಡುತ್ತೆ ಮೂಳೆ ಎಲ್ಲ ಹೊರಗೆ ಬಂದುಬಿಡುತ್ತೆ ಆಗ ತಾಯಿನ ಜ್ಞಾಪಕೊಂಡು ಅಮ್ಮ ಅಂತ ಮುಟ್ಕೋತಾರೆ ಆಗ ಅದೆಲ್ಲ ಎಲ್ಲ ಹರಿದೋಗಿದ್ದೆಲ್ಲ ತಿರುಗ ಮೊದಲು ತರನೇ ಕೂಡ್ಕೊಂಡು ಯಾವುದೇ ಗಾಯ ಇಲ್ಲದಿರುವಂತಹ ಒಂದು ತನ್ನ ಕಾಲಾಗುತ್ತೆ ಇದನ್ನು ನೋಡಿಬಿಟ್ಟು ಒಂದು ಟಚ್ ಥೆರಪಿ ಅಂತ ನಾನು ಮುಟ್ಟಿದ ತಕ್ಷಣ ವಾಸಿಯಾಗುವಂತಹ ಒಂದು ಅದ್ಭುತ ಶಕ್ತಿ ನನಗೆ ಬಂದಿದೆ ಅಂತ ಹೇಳಿ ಇದನ್ನು ಎಲ್ಲರಿಗೂ ಕಲಿಸಬೇಕು ಅನ್ನುವಂತಹ ಒಂದು ಸೂಕ್ತ ಫಲಾನ ನೀಡಿದೆ ನನಗೆ ಈ ಒಂದು ಧ್ಯಾನ ಅಂತ ತಿಳ್ಕೊಳ್ತಾರೆ ಹೀಗೆ ಇದನ್ನು ಅಲ್ಲಿಂದ ಹೋಗಿ ಅವರು ಎಲ್ಲ ಒಂದು 2 ವರ್ಷದ ಕಾಲ ಅಲ್ಲಿರುವಂತಹ ಬೆಗ್ಗರ್ಸ್ ಕಾಲೋನಿ ಅಂತ ಇರುತ್ತೆ ಅಲ್ಲಿ ಎಲ್ಲರಿಗೂ ಕೂಡ ಹೆಳವರು ಮೂಕರು ಕುಂಟರು ಇಂಥವರಿಗೆಲ್ಲ ಹೀಲ್ ಮಾಡ್ತಾರೆ ಈ ರೇಖಿ ಶಕ್ತಿಯಿಂದ ಆಗ ಇದೇ ತರ ಇರುವಾಗ ಕಾಲಕಾಲಕ್ಕೆ ನಾಗರಿಕತೆ ಬದಲಾಗ್ತಾ ಈಗ ಈಜಿಪ್ಟು ಟಿಬೆಟ್ ಚೈನಾ ಈ ತರ ಪ್ರಪಂಚದ ಎಲ್ಲ ಜಾಗಕ್ಕೂ ಕೂಡ ಇದನ್ನು ಹರಡಿದೆ ಅದಕ್ಕೆ ಲೀ ಫುರಮೋಟೋ ಅಂತ ಹೇಳಿದ್ನಲ್ಲ ಅವರ ಮೊಮ್ಮಗಳು ಯಾರು ತಕಾತಾರ ಅವರ ಮೊಮ್ಮಗಳು ಅವರು ಕೂಡ ಇದನ್ನು ಇಡೀ ವರ್ಲ್ಡ್ ಒಳಗಡೆ ರೇಖೀಂದ್ರೆ ಏನು ಹೇಗೆ ಮಾಡಬೇಕು ಅಟ್ಯೂನ್ಮೆಂಟ್ ಅಂದರೆ ಏನು ಈ ವಿಧಾನಗಳನ್ನೆಲ್ಲ ನಮಗೆಲ್ಲ ಹೇಳಿ ನಮಗೆ ಮಾಸ್ಟರ್ಗಳಿಗೆಲ್ಲ ಮಾಸ್ಟರ್ಗಳಂತ ಹೇಳಿ ನಮ್ಮನ್ನು ಕಂಡುಹುಡುಕಿ ಗುರುದೀಕ್ಷೆನ ನಮಗೆ ಪಾಲಿಸ್ತಾರೆ ಅದೇ ಅಟ್ಯೂನ್ಮೆಂಟ್ ಆಗಿರುತ್ತೆ ನಾವು ಹುಟ್ಟಿದ ಕ್ಷಣ ರೇಖಿಯೊಡನೆ ನಾವು ಇರ್ತೀವಿ ಪ್ರತಿಯೊಬ್ಬರೂ ಕೂಡ ಪಡೆಯೋಕ್ಕೆ ಸಾಧ್ಯ ಅವನು ಅವಳು ಅನ್ನೋ ಭೇದ ಭಾವ ಇರೋಲ್ಲ ಆದರೆ ಅಟ್ಯೂನ್ಮೆಂಟ್ ಪಡೀಲೇಬೇಕು ಗುರುದೀಕ್ಷೆ ಬೇಕೇ ಬೇಕು ಗುರುದೀಕ್ಷೆ ಇಲ್ಲದೆ ಹೋದರೆ ಇದು ಕೇವಲ ಸಾಂಪ್ರದಾಯಿಕ ವಿಧಾನ ಅಂತ ನಾವು ಅರ್ಥ ಮಾಡ್ಕೊಂಡು ಸುಮ್ಮನಾಗಬೇಕಾಗತ್ತೆ ಗುರುವಿನಿಂದ ಶಿಷ್ಯನಿಗೆ ರೇಖಿ ಶಕ್ತಿ ಚಂಚಲನೆ ಅನುಭವ ಪ್ರಾರಂಭ ಆಗುತ್ತೆ ಈ ಶಕ್ತಿ ಅತರಣವೇದಲ್ಲಿ ಕ್ರಿಯಾವತಿ ದೀಕ್ಷೆ ಅಂತ ಕರೀತಾರೆ ಬುದ್ಧಿಸಂ ಒಳಗೆ ಕೇಚಿನ್ ದೀಕ್ಷೆ ಅಂತ ಕರೀತಾರೆ ಈ ಥರ ಈ ಗುರುದೀಕ್ಷೆ ಪಡ್ಕೊಂಡ ಮೇಲೆ ನಾವು ಜೀವನದ ಉದ್ದಕ್ಕೂ ಇದರ ಪ್ರಭಾವ ಪಡ್ಕೊಂಡು ಕೊನೆ ಉಸಿರಿರೋ ತನಕ ಇದರ ಲಾಭ ಪಡ್ಕೋತಾ ಹೋಗ್ಬೋದು ಈ ಪ್ರಾಣಶಕ್ತಿ ಇದು ಪ್ರವಹಿಸಬೇಕಾದ್ರೆ ನಾವು ಧ್ಯಾನ ಮಾಡಬೇಕು ಯಾಕೆಂದರೆ ಧ್ಯಾನದಿಂದ ಪ್ರಕಟಗೊಂಡಿತ್ತು ಡಾಕ್ಟರ್ ಮಿಕಾ ಉಸುವಿಯವರಿಗೆ ಆದ್ದರಿಂದ ನಾವು ಕೂಡ ಧ್ಯಾನ ರೈಕಿ ಧ್ಯಾನ ಅಂತಿರುತ್ತೆ ಅದನ್ನು ಅಟ್ಯೂನ್ಮೆಂಟ್ ಯಾರು ಮಾಡಿ ದೀಕ್ಷೆ ಕೊಟ್ಟರೋ ಆ ಒಬ್ಬ ಗುರು ಕಲಿಸ್ಕೊಡ್ತಾನೆ ಹೀಗೆ ರೈಕಿ ಮಾಸ್ಟ್ರಿಂದ ಪಾರಂಪರಿಕವಾಗಿ ಇದು ವಿದ್ಯಾರ್ಥಿಗೆ ನಾವು ಹರಿಸ್ತೀವಿ ನಂತರ 24 ಗಂಟೆ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ಜೊತೆಯಲ್ಲಿ ಹರಿತಾನೇ ಇರುತ್ತೆ ಆಗ ಅವನಿಗೆ ರೈಕಿ ಚಾನಲ್ ಅಂತ ಕರಿತೀವಿ ಈ ವ್ಯಕ್ತಿ ಅಟ್ಯೂನ್ಮೆಂಟ್ ಪರಕೀಯ ಪಡೆದ ಮೇಲೆ ಅವನ ಒಂದು ಭೌತಿಕ ಶರೀರ ನಡುಗೋಕ್ಕೆ ಶುರುವಾಗುತ್ತೆ ಅವನ ಪಕ್ಕದಲ್ಲಿರುವಂಥ ನೀಲಿ ಬಣ್ಣದ ಕಂಪನ ಶರೀರನ ಕೂಡ ಕಂಪಿಸುತ್ತೆ ಈ ಥರ ಅವನಿಗೆ ಬೇಕಾದಷ್ಟು ಅನುಭವಗಳಾಗುತ್ತೆ ಈ ಒಂದು ನಾವು ದೀಕ್ಷೆ ಕೊಡೋ ಸಮಯದಲ್ಲಿ ಈ ದೀಕ್ಷಾ ವಿಧಾನದ ಪ್ರಕ್ರಿಯೆ ಏನು ಅಂದರೆ ಇದು ಮಾನಸಿಕ ಭಾವನಾತ್ಮಕ ಶರೀರಗಳನ್ನು ಶುದ್ಧಗೊಳಿಸುತ್ತೆ ದೀಕ್ಷಾ ಅವನ ಅಂಧಕಾರ ಕರಗೋಗುತ್ತೆ ವಿದ್ಯಾರ್ಥಿ ದೇಹದಲ್ಲಿ ಸಂಚಲನೆ ಪ್ರಾರಂಭ ಆಗುತ್ತೆ ದೀಕ್ಷೆ ಕೊಟ್ಟೇಟ್ಗೆನೆ ಅವನ ಕಂಪನಗಳು ಸಂವೇದನೆಗಳು ಬರೋಕ್ಕೆ ಶುರುವಾಗುತ್ತೆ ಹವಾಯೋ ತಕತಾರವರು ಹೇಳೋದು ವೈಜ್ಞಾನಿಕ ಯುಗದ ಒಂದು ಮಹತ್ವಪೂರ್ಣ ರಹಸ್ಯ ಅಂತ ಕರೀತಾರೆ ಈ ಒಂದು ದೀಕ್ಷೆ ವಿಧಾನ ಹೇಗೆ ಇದು ಕಾಯಿಲೆಯನ್ನು ವಾಸಿ ಮಾಡುತ್ತೆ ಇಲ್ಲಿ ರೇಖಿ ಕಲಿತವರು ಏನು ಮಾಡಬೇಕು ಅಂದರೆ ರೇಖಿನ ವಿನಮ್ರತೆಯಿಂದ ಕರಿಬೇಕಾಗುತ್ತೆ ಆಗ ಆ ದಿವ್ಯ ಶಕ್ತಿ ನಮ್ಮ ಕೈಗಳಿಂದ ನಮ್ಮ ಸಹಸ್ರಾರು ಚಕ್ರದಿಂದ ಈ 4 ಚಕ್ರಗಳಿಗೆ ಬರುತ್ತೆ ನಂತರ ಕೈಗಳ ಮೂಲಕ ಹೊರಗೆ ಹರಿಯೋಕ್ಕೆ ಶುರುವಾಗುತ್ತೆ ಅದನ್ನು ರೋಗಿಗೆ ನಾವು ವರ್ಗಾಯಿಸಬೇಕಾಗುತ್ತೆ ಆ ತಕ್ಷಣ ರೋಗಿಯ ಗುಣಪಡಿಸೋ ಅಂಥ ಒಂದು ಶಕ್ತಿ ಈ ಪ್ರಾಣಶಕ್ತಿ ಅಥವಾ ಜೀವಶಕ್ತಿಗಿರುತ್ತೆ ಸಮಯ ತಗೊಳ್ಳುತ್ತೆ ಆದರೆ ಮಾತ್ರ ಯಾಕೆಂದರೆ ಆ ಒಬ್ಬ ರೋಗಿ ಏನಿರ್ತಾನೋ ಅವನಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾನೆ ಒಂದು ಟ್ಯಾಂಕಲ್ಲಿ ನೀರಿದೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ನಾನು ಟ್ಯಾಂಕಿಂದ ತಗೊಳ್ಳೋ ಹಾಗೆ ಆ ಒಬ್ಬ ರೋಗಿ ನಾನು ಹರಿಸಿದಷ್ಟು ನಾನು ಎಷ್ಟು ಬೇಕೋ ಜಾಸ್ತಿ ಹರಿಸ್ಬಿಡೋಣ ಅಂತ ಅನ್ನೋಕ್ಕಾಗಲ್ಲ ಯಾಕೆಂದರೆ ಆ ರೋಗಿ ಬಯಸಿದಷ್ಟು ಆ ಒಂದು ರೇಖಿ ಅನ್ನೋ ಶಕ್ತಿ ತಾನೇ ನೋಡಿಕೊಂಡು ಅಳತೆ ಮಾಡಿಕೊಂಡು ಇವನಿಗಿಂಥ ಜಾಗದಲ್ಲೇ ಕಾಯಿಲೆ ಇದೆ ಇದೇ ಚಕ್ರಕ್ಕೆ ಹೋಗಬೇಕು ಇಷ್ಟೇ ಸಮಯ ಹರಿಸ್ಬೇಕು ಇಷ್ಟು ಪ್ರಮಾಣದಲ್ಲೇ ಕೊಡೋಣ ಅಂತ ಅದು ತೀರ್ಮಾನ ಮಾಡಿ ಅಷ್ಟು ರೇಖಿ ಹರಿಯುತ್ತೆ ಅವನಿಗೆ ಸೊ ರೇಖಿ ರೋಗಿ ಆಗಲಿ ಅಥವಾ ರೇಖಿ ವೈದ್ಯ ಆಗಲಿ ಯಾರೂ ಕೂಡ ಹೀರ್ಕೊಳ್ಳೋಕ್ಕಾಗಲ್ಲ ಹೀಗೆ ಆ ರೇಖಿ ಶಕ್ತಿಗೆ
ಬಹಳ ಅದ್ಭುತ ಶಕ್ತಿ ಒಂದು ಜ್ಞಾನ ಇದೆ ಸೊ ಇದು ಆತ್ಮದೊಂದಿಗೆ ಸಂಪರ್ಕ ಕೊಳ್ಳುತ್ತೆ ಒಬ್ಬ ಮನುಷ್ಯನಿಗೆ ಆತ್ಮ ಇದೆ ಅದರ ಜೊತೆಯಲ್ಲಿ ಕೆಲಸ ಮಾಡುವಂತ ಸಾಮರ್ಥ್ಯ ಇದೆ ಇದಕ್ಕೆ ಹೀಗಾಗಿ ಆರಾಮಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಒಬ್ಬ ಮನುಷ್ಯ ಕೂತಿರುವಾಗ ಅವನು ಧ್ಯಾನ ಸ್ಥಿತಿಯಲ್ಲಿ ಇರುವಾಗ ರೇಖೆಯ ಒಂದು ಗುಣಪ್ರಸದಕ್ಕೆ ನಾವು ಸಹಾಯ ಪ್ರಾರಂಭ ಮಾಡ್ತೀವಿ ಪ್ರಾಣಶಕ್ತಿ ಭೌತಿಕ ಶರೀರದೊಳಗೆ ಹೇಗೆ ಹರಿಯುತ್ತೆ ಅಂದರೆ ನಾವು ಕೊಡುವಂತ ಒಂದು ರೇಖೆ ಶಕ್ತಿನ ಪ್ರಸಾದ ಮಾಡಿದ ತಕ್ಷಣ ನಮ್ಮ ಹಸ್ತಗಳಿಂದ ಹೊರಟಿದ್ದು ನಮ್ಮ ಚಕ್ರಗಳ ಮೂಲಕ ಅಂದರೆ ಶಕ್ತಿ ಕೇಂದ್ರಗಳ ಮೂಲಕ ನಾಡಿಗಳ ಮೂಲಕ ನಮ್ಮ ದೇಹದೊಳಗೆ ನಾಡಿಗಳಿದೆ 72,000 ನಾಡಿ ಇದೆ ಆ ನಾಡಿಗಳ ಮೂಲಕ ನಮ್ಮ ಮೆದುಳಿನಿಂದ ಬಂದಿರುವಂತಹ ನರಗಳ ಕಂತೆಗಳೇನಿದೆಯೋ ಅದರೊಳಗಿರುವಂತಹ ನರಕೋಶಗಳಿಗೆ ತಲುಪಿಸುತ್ತೆ ಹೀಗೆ ಜೀವಶಕ್ತಿ ನಮ್ಮ ಶಕ್ತಿ ವಲಯದಲ್ಲಿ ಯಾವಾಗಲೂ ಹರಿತಾನೆ ಇರುತ್ತೆ ಔರ ಅಂತ ನಾವು ಈಗಾಗಲೇ ಹೇಳಿದೆ ದಿವ್ಯ ಪ್ರಭೆ ಆ ದಿವ್ಯ ಪ್ರಭೆಗೆ ಇದು ಹೋಗಿ ಮಿಳಿತ ಆಗುತ್ತೆ ಯಾಕೆಂದರೆ ಅದು ಕೂಡ 10,00,000 ಸಮಯ ಒಂದು ಸೆಕೆಂಡ್ಗೆ ವೈಬ್ರೇಟ್ ಅಂತ ಅಂದರೆ ಕಂಪನ ಸ್ಥಿತಿಯಲ್ಲಿದ್ದರೆ ಈ ರೇಖಿ ಶಕ್ತಿಯನ್ನು ಕೂಡ 18,000 ವೋಲ್ಟಿಂದು ಅಷ್ಟೇ ಒಂದು ಮ್ಯಾಚ್ ಆಗಿ ಅದರ ಜೊತೆ ಸೇರಿಕೊಳ್ಳುತ್ತೆ ಹೀಗೆ ಯಾವಾಗ ಜೀವಶಕ್ತಿ ಪ್ರವಹಿಸುತ್ತೋ ಯಾವ ಅಡಚಣೆ ಯಾವುದೇ ಒಂದು ಅಂಗಾಂಗಗಳಲ್ಲಿ ತೊಂದರೆ ಇದ್ದರೆ ಅದನ್ನು ಕಿತ್ತು ಬಿಸಾಕುತ್ತೆ ಈ ಥರ ಜೀವಕೋಶಗಳ ಕಾರ್ಯದಕ್ಷತೆ ಕ್ಷೀಣಿಸುವಂಥ ಸ್ಥಿತಿಯಲ್ಲೂ ಕೂಡ ಹಾಸಿಗೆ ಹಿಡಿದ್ಬಿಟ್ಟಿದ್ದಾನಪ್ಪ ಅಂತ ಅನ್ನೋ ಸ್ಥಿತಿಯಲ್ಲೂ ಕೂಡ ರೇಖಿನ ಕೊಡ್ತಾ ಹೋದರೆ ಅವನು ಮತ್ತೆ ಜೀವ ಪಡೆದು ಮತ್ತೆ ಮೊದಲ ಥರ ಆಗೋಕ್ಕೆ ಸಾಧ್ಯ ಇದೆ ಬೇಕಾದಷ್ಟು ಎಕ್ಸ್ಪೀರಿಯನ್ಸಸ್ಸಲ್ಲಿ ಹೇಳ್ತಾರೆ ಅನುಭವಗಳಲ್ಲಿ ಈಗಾಗಲೇ ಎಕ್ಸ್ಪೀರಿಯನ್ಸ್ ಬರೆದಿದ್ದಾರೆ ಆಲೋಚನೆಗಳಿಗೂ ಭಾವನೆಗಳಿಗೂ ಕೂಡ ಈ ಪ್ರಾಣಶಕ್ತಿಯೇ ಕಾರಣ ಹೀಗಾಗಿ ನಾವು ಕೆಟ್ಟ ಆಲೋಚನೆ ಮಾಡಿ ಕೆಟ್ಟ ಕೆಲಸಗಳಿಗೆ ಹೋದರೆ ರೇಖಿ ಕೆಲಸ ಮಾಡೋದಿಲ್ಲ ಯಾಕೆಂದರೆ ನಾವು ರೇಖಿ ಹರಿಸೋವಂತಹ ಒಬ್ಬ ರೇಖಿಯ ವೈದ್ಯ ಏನಿರ್ತಾನೆ ಅವನು ಕೆಟ್ಟ ಕೆಲಸಗಳಿಗೆ ಈ ಮನುಷ್ಯನಿಗೆ ನಾನು ಕೊಡ್ತಾ ಇಲ್ಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಹರಿಸ್ತಾ ಇದ್ದೀನಿ ಅಲ್ಲಿ ಮಾತ್ರ ನೀನು ಕೆಲಸ ಮಾಡ್ತಾ ಇದೀಯಾ ದಯಮಾಡಿ ಇದನ್ನು ಕೆಟ್ಟ ಕೆಲಸಗಳಿಗೆ ಇದನ್ನು ಹರಿಲಿಕ್ಕೆ ಬಿಡಬೇಡ ನೀನು ಕೂಡ ಹರಿಬೇಡ ಅಂತ ನಾವು ಅದಕ್ಕೊಂದು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ತೀವಿ ಆಗ ಮಾಡಿದ ತಕ್ಷಣ ಅದು ಕೆಟ್ಟ ಕೆಲಸಕ್ಕೆ ಅವನು ರೇಸ್ ಕುದುರೆ ಒಳಗಡೆ ಇದೇ ಕುದುರೆ ಹರಿಲಿ ಅಂತ ಅವನು ಹೇಳಿದ ತಕ್ಷಣವೇ ಈ ರೇಖಿ ಹೋಗ್ಬಿಟ್ಟು ಅವನು ಆ ಕುದುರೆನ ಜಾಸ್ತಿ ಓಡಿಸಲ್ಲ ಅಂಥದ್ದಕ್ಕೆ ಕೊಡಲ್ಲ ಈ ಲಾಟ್ರಿ ಟಿಕೆಟ್ ನನಗೆ ಬರಲಿ ಈ ಥರದಕ್ಕೆಲ್ಲ ಕೆಲಸ ಮಾಡೋದಿಲ್ಲ ಯಾವಾಗ ನಾವು ನಕಾರಾತ್ಮಕವಾಗಿ ಅಂದರೆ ಕೆಟ್ಟದಾಗಿ ಯೋಚಿಸ್ತೀವೋ ಆಗ ಈ ಪ್ರಾಣಶಕ್ತಿ ಹರಿಯೋದು ನಿಂತು ಹೋಗುತ್ತೆ ಸೊ ಶಕ್ತಿ ವಲಯ ಅಂತಂದರೆ ನಮ್ಮ ಸುತ್ತೂ ಇರುವಂತಹ ಏನು ಬೆಳಕಿನ ಶಕ್ತಿ ಏನಿದೆಯೋ ಅಲ್ಲಿಗೆ ಚಲಿಸುತ್ತೆ ಧನಾತ್ಮಕ ಮತ್ತು ಋಣಾತ್ಮಕ ಅಂತ ನಾನು ಈಗಾಗಲೇ ಹೇಳಿದೆ ಆ ಔರ ಅನ್ನೋದ್ರೊಳಗೆ ಕಂಪನ ಹೆಚ್ಚಾಗುತ್ತೆ ಅಲ್ಲಿ 72,000 ನಾಡಿ ಜೊತೆಯಲ್ಲಿ ಕರಗು ಹೋಗ್ಬಿಡುತ್ತೆ ಜೊತೆಗೆ ಸೇರಿಕೊಳ್ಳುತ್ತೆ ದುಗ್ಧ ಗ್ರಂಥಿಗೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನು ತುಂಬುತ್ತೆ ಅದು ಚಕ್ರಗಳ ಮೂಲಕ ತುಂಬುತ್ತೆ ಚಕ್ರ ಅಂದರೆ ನಾನು ಆಗಲೇ ಹೇಳಿದೆ ಶಕ್ತಿ ಕೇಂದ್ರಗಳು 7 ಇರುತ್ತೆ ಆ 7 ಚಕ್ರಗಳು ದುಗ್ಧ ಗ್ರಂಥಿ ಜೊತೆಗೆ ಮಿಳಿತ ಆಗುತ್ತೆ ಅವೆರಡೂ ಸಮಾಲೋಚನೆ ಮಾಡಿಕೊಂಡು ಒಂದಕ್ಕೊಂದು ಎಲ್ಲ ಸೆನ್ಸಾರ್ಸ್ ಅಂತ ನಾವೇನು ಕರಿತೀವೋ ಆ ಥರ ಕೆಲಸ ಮಾಡಿ ಅದು ಜೀವಕೋಶಕ್ಕೆ ಬೇಕಾಗಿರುವಂಥ ಆರೋಗ್ಯ ನೀಡೋಕ್ಕೆ ಯಾವ ರಾಸಾಯನಿಕ ಬೇಕೋ ಅದನ್ನು ನಮ್ಮ ಲಿವರ್ ಅನ್ನೋಂತಹ ಒಂದು ಅಂಗದಿಂದ ಉತ್ಪಾದನೆ ಮಾಡಿ ರಕ್ತಕ್ಕೆ ಸೇರಿಸುತ್ತೆ ಹಾಗೆ ನಮ್ಮ ಕಾಯಿಲೆನ ವಾಸಿ ಮಾಡ್ತಾ ಹೋಗುತ್ತೆ ನಾನಾ ಕಾಯಿಲೆಗಳನ್ನು ಗುಣಪಡಿಸೋ ಶಕ್ತಿ ಇದೆ ಈ ಒಂದು ರೇಖಿಗೆ ಅವು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು ಕ್ಯಾನ್ಸರು ಚರ್ಮರೋಗ ಸುಟ್ಟಗಾಯ ತುರಿಕೆ ಮುರಿದು ಮೂಳೆ ತಲೆನೋವು ಶೀತ ಫ್ಲೂ ಗಂಟಲು ನೋವು ಕ್ಷೀಣ ನೆನಪಿನ ಶಕ್ತಿ ಅಂದರೆ ಒಬ್ಬ ಮನುಷ್ಯ ಮುಳ್ಕ ಆಗ್ತಾ ಆಗ್ತಾ ಹಿ ಲೂಸಸ್ ಈಸ್ ಮೆಮೊರಿ ಅಂಥದ್ದನ್ನು ಡಿಮೆನ್ಷಿಯಾ ಅಂತ ಕರೀತಾರೆ ಅದು ಕೂಡ ನಿವಾರಣೆ ಆಗುತ್ತೆ ಮಾನಸಿಕ ತೊಂದರೆಗಳಾಗಿ ಎಷ್ಟೋ ಜನಕ್ಕೆ ಹುಟ್ಟೋ ಅಲ್ಲ ಮಕ್ಕಳಿಗೆ ಬುದ್ಧಿ ಬೆಳೆಯಲ್ಲ ಇಂಥವರೆಲ್ಲ ಇರ್ತಾರೆ ಹುಚ್ಚಿಡ್ದಂಗಾಗುತ್ತೆ ಇದಕ್ಕೆಲ್ಲ ರೇಖಿ ಅದ್ಭುತವಾದಂತಹ ಒಂದು ಫಲ ಕೊಡುತ್ತೆ ನಮ್ಮ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಕೆಲವರಿಗೆ ಧೈರ್ಯ ಇರಲ್ಲ ಧೈರ್ಯ ತುಂಬುತ್ತೆ ಈ ಆಮೇಲೆ ಟ್ಯೂಮರ್ಸು ಸ್ಥೂಲಕಾಯ ದಪ್ಪ ಇರ್ತಾರೆ ಅಂಥವ್ರಿಗೆ ಆ ದಪ್ಪಕಾಯ ದಪ್ಪಕ್ಕಿರೋರಿಗೆ ಸ್ಥೂಲಕಾಯ ಕಡಿಮೆ ಆಗುತ್ತೆ ಯಾಕೆಂದರೆ ರೇಖಿ ಹರಿಸ್ಕೊತ ಅವ್ರು ತಿನ್ನೋದು ಕಡಿಮೆ ಮಾಡ್ತಾರೆ ನಪುಂಸಕತ್ವ ಇರುತ್ತೆ ಕೆಲವರಿಗೆ ಮಕ್ಕಳೇ ಆಗೋಲ್ಲ ಅವರಿಗೆ ಸರಿಯಾದಂತಹ ಒಂದು ಪುರುಷ ಶಕ್ತಿ ಇರೋದಿಲ್ಲ ಹೆಂಗಸರಿಗೆ ಮೊಟ್ಟೆ ಉತ್ಪತ್ತಿ ಆಗೋಲ್ಲ ನಿದ್ರಾಭಂಗ ಆಗುತ್ತೆ ಎಷ್ಟೋ ಜನಕ್ಕೆ ನಿದ್ದೆನೇ ಬರೋಲ್ಲ ಈ ಥರ ಇರೋರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಸಹಾಯ ಮಾಡುತ್ತೆ ರೇಖಿನ ಇದು ಇತರೆ ಕಾರ್ಯದಕ್ಷ ಇತರೆ ಕಾರ್ಯಗಳಲ್ಲೂ ಕೂಡ ನಾವು ಉಪಯೋಗ ಮಾಡ್ಕೊತಾ ಹೋಗ್ಬೋದು ಒಳ್ಳೆಯ ಫಲ ಸಿಗುತ್ತೆ ನನಗೊಳ್ಳೆ ಹೆಣ್ಣು ಸಿಕ್ಕಲಿ ನನಗೊಳ್ಳೆ ಗಂಡು ಸಿಕ್ಕಲಿ ನನಗೊಳ್ಳೆ ಕೆಲಸ ಸಿಕ್ಕಲಿ ನನಗೊಳ್ಳೆ ವಿದ್ಯೆ ಸಿಕ್ಕಲಿ ನನಗೊಳ್ಳೆ ಜ್ಞಾನ ಸಿಕ್ಕಲಿ ನನಗೆ ಮುಕ್ತಿ ಸಿಕ್ಕಲಿ ಅಂತ ನಾವು ಯಾರು ಒಳ್ಳೆಯದನ್ನು ಕೇಳ್ತಾ ಹೋಗ್ತೀವೋ ಅದೆಲ್ಲ ರೇಖಿ ಕೊಡ್ತಾ ಹೋಗುತ್ತೆ ಈ ಥರ ಈ ಇದು ರೋಗನ ಗುಣಪಡಿಸೋವಂತಹ ಒಂದು ವಿಧಾನ ಅದ್ಭುತ ಮತ್ತು ಬಹಳ ತಿಳ್ಕೊಂಡ್ವಿ ಅಂತ ನಾನು ಅನ್ಕೋತೀನಿ ನಾನು ಹೇಳಿರೋದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಇಲ್ಲಿ ಡಿಸ್ಟೆಂಟ್ ಹೀಲಿಂಗ್ ಮೆಥಡ್ ಅಂತ ಇದೆ
ಈಗೊಬ್ಬ ಮನುಷ್ಯ ಲಂಡನ್ನಲ್ಲಿರ್ತಾನೆ ಅಮೆರಿಕಾದಲ್ಲಿರ್ತಾನೆ ನಾನೊಬ್ಬ ರೈಕಿ ಮಾಸ್ಟರು ನಾ ಇಲ್ಲಿಂದಲೇ ಅವನಿಗೆ ಹೀಲ್ ಮಾಡ್ಬೋದು ಅವನ ಒಂದು ಫೋಟೋ ಇದ್ರೆ ಸಾಕು ಅವನ ಒಂದು ಸಿಗ್ನೇಚರ್ ಇದ್ರೆ ಸಾಕು ಯಾವ ಒಂದು ವಿಳಾಸದಲ್ಲಿದ್ದಾನೆ ಯಾವ ಒಂದು ಮನೆಯಲ್ಲಿದ್ದಾನೆ ಎಲ್ಲಿ ಅವನು ಮಲಗಿದ್ದಾನೆ ಒಂದು ಯಾವುದೋ ಆಸ್ಪತ್ರೆಯಲ್ಲಿದ್ದಾನೆ ಇಂಥ ಒಂದು ಆಸ್ಪತ್ರೆಯಲ್ಲಿ ಇಂಥ ಒಂದು ಬೆಡ್ಡೊಳಗೆ ಇಂಥ ಒಂದು ಕೋಣೆಯೊಳಗೆ ಮಲಗಿದ್ದಾನೆ ಇಂಥ ಒಂದು ವಾರ್ಡಲ್ಲಿದ್ದಾನೆ ಅಂತ ಸುಮ್ಮನೆ ನಮಗದು ಸೂಚನೆ ಕೊಟ್ಟರೆ ಆ ಒಂದು ಮನುಷ್ಯನಿಗೆ ಒಬ್ಬ ರೈಕಿ ಮಾಸ್ಟರು ಡಿಸ್ಟೆಂಟ್ ಹೀಲಿಂಗ್ ಅಂದರೆ ದೂರಗಾಮಿ ಚಿಕಿತ್ಸೆ ಮಾಡಬಲ್ಲ ಅಂಥ ಒಂದು ದಿವ್ಯಶಕ್ತಿ ರೈಕಿಗಿದೆ ಇಲ್ಲಿ ನೀವೊಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇವರೆಲ್ಲ ಮುದುಕರು ಎಲ್ಲ ಒಂದು ಪೂರ್ಣವಾಗಿ ಮುದುಕರಾಗಿ ಅವರ ತಂದೆ ತಾಯಿಗಳನ್ನು ಮಕ್ಕಳಿಂದ ಪ್ರತ್ಯೇಕವಾಗಿಬಿಟ್ಟಿದ್ದಾರೆ ಅಂಥ ಅವ್ರನ್ನ ಎಲ್ಲ ತೊಗೊಂಡೋಗಿದ್ದೆ ನಮ್ಮ ಮಕ್ಕಳೇನು ಮಾಡ್ತಾರೆ ಇಂಥ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅವ್ರಿಗೆ ಪಾಪ ಕಾಯಿಲೆ ಏನು ಶಕ್ತಿ ಇರೋಲ್ಲ ಅವ್ರ ಹತ್ರ ಔಷಧಿಗಳಿಗೆ ಇರೋಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗೋರು ಇರೋಲ್ಲ ಇಂಥ ಒಂದು ಜಾಗಕ್ಕೆ ನಾವು ರೈಕಿ ಕಲ್ತಿರೋವಂಥ ರೈಕಿ ಮಾಸ್ಟರ್ಗಳು ಒಂದು ಸಿಂಡಿಕೇಟ್ ಅಂತ ಕರಿತೀವಿ ನಾವೆಲ್ಲ ಒಟ್ಟಿಗೆ ಹೋಗಿ ಒಂದು ತಿಂಗಳಿಗೊಂದು ಸತಿ ಹೋಗಿ ಅವರಿಗೆಲ್ಲ ಹೀಲ್ ಮಾಡಿ ಬರ್ತೀವಿ ಅವ್ರ ಕಷ್ಟಗಳನ್ನು ನಿವಾರಣೆ ಮಾಡ್ತೀವಿ ಇದೇ ಥರನೇ ಒಟ್ಟೊಟ್ಟಿಗೆ ನಾವು ಒಬ್ಬರು ಕೈ ಒಬ್ಬರು ಹಿಡ್ಕೊಂಡು ರೈಕಿನ ನಾವು ಎಲ್ಲರಿಗೂ ಹರಡ್ಬೋದು ಈಗ ಈ ಒಂದು ಚಿತ್ರದಲ್ಲಿ ಗುಂಪು ಸ್ಪರ್ಶ ಚಿಕಿತ್ಸೆ ಅಂತ ಎಲ್ಲರನ್ನು ಮುಟ್ಟಿ ಹೀಲ್ ಮಾಡೋವಂಥದ್ದು ಈಗ ಒಬ್ಬ ಮನುಷ್ಯನಿಗೆ ಕಾಯಿಲೆ ಇದ್ದರೆ 15 ದಿವಸ ನಾ ರೈಕಿ ಹರಡಬೇ ಇದು ಪಾಸ್ ಮಾಡಬೇಕಾಗತ್ತೆ ಆದರೆ 15 ದಿವಸ ಆಗೋಷ್ಟರೊಳಗಡೆ ಅವನ ಕಾಯಿಲೆ ಉಲ್ಬಣ ಆಗುತ್ತೆ ರೈಕಿ ಸ್ವಲ್ಪ ನಿಧಾನ ಅಂತಲೂ ಕೂಡ ಹೇಳಿದೆ ಆದರೆ ಇದಕ್ಕೆ ಒಂದು ಸರಿಯಾದಂತಹ ಒಂದು ಕ್ರಮ ಇದೆ ಒಟ್ಟಿಗೆ ಒಂದು 10 ಜನ ರೈಕಿ ಮಾಸ್ಟರ್ಗಳು ಅಥವಾ ರೈಕಿ ಕಲಿತವರು ಒಟ್ಟಿಗೆ ಹೋಗ್ಬಿಟ್ಟು ಒಬ್ಬ ಮನುಷ್ಯನಿಗೆ ನಾವು 10 ದಿನ ಹೋಗಿ ಒಬ್ಬ ಮಾಡೋ ಬದಲು 10 ಜನ ಹೋಗಿ 1 ಗಂಟೆ ಮಾಡಿದ್ರೆ ಆ ಮನುಷ್ಯನಿಗೆ 10 ದಿನಕ್ಕೆ ಬರುವಂಥ ಶಕ್ತಿ ಅವನಿಗೆ ಬರುತ್ತೆ ಇಲ್ಲಿ ಓವರ್ ಡೋಸ್ ಆಯಿತು ಅಂಥದ್ದೇನೂ ಇಲ್ಲವೇ ಇಲ್ಲ ಯಾಕೆ ಅಂದರೆ ರೈಕಿಗೆ ಎಷ್ಟು ಒಳಗಡೆ ಹೋಗಬೇಕು ಯಾವ ಒಂದು ಅಂಗದಲ್ಲಿ ತೊಂದರೆ ಇದೆ ಹೇಗೆ ನಿವಾರಣೆ ಮಾಡಬೇಕು ಅಂತ ಅದಕ್ಕೆ ವಿಜ್ಞಾನ ಮತ್ತು ಅದಕ್ಕೆ ಬುದ್ಧಿ ತೀಕ್ಷ್ಣತೆ ಎಲ್ಲ ಇರೋದ್ರಿಂದ ಅದು ಮಾಡುತ್ತೆ ನಾವು ಬರೀ ಪಾಸ್ ಮಾಡೋದಷ್ಟೇ ನಾವು ರೈಕಿ ಚಾನಲ್ಸ್ ನಾವು ಬರೀ ಮಾರ್ಗದರ್ಶಿಗಳು ಈ ಚಿತ್ರದಲ್ಲಿ ಏನೋ ಒಂದು ರಂಗೋಲೆ ಥರ ಕೆಲವು ಚಿತ್ರಗಳು ಅವನ ಕೈ ಕಡೆಗೆ ಬರ್ತಾ ಇರೋದು ಒಂದು ಚಿತ್ರ ನಿಮಗೆ ತೋರಿಸ್ತಾ ಇದ್ದೀವಿ ಅದೆಲ್ಲ ದಿವ್ಯ ಶಕ್ತಿಗಳ ಜೊತೆಯಲ್ಲಿ ಬರುವಂತಹ ಅದ್ಭುತ ರೈಕಿ ಚಿಹ್ನೆಗಳಾಗಿರುತ್ತೆ ಇದನ್ನು ರೈಕಿ ಮಾಸ್ಟರ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಇದಕ್ಕೆ ಹೆಸರೇ ಅಂತಾರೆ ಸೀಕ್ರೆಟ್ ಆ್ಯಂಡ್ ಸೇಕ್ರೆಡ್ ಅಂತಾರೆ ಇದು ಪವಿತ್ರವಾದ್ದು ಮತ್ತು ಗುಪ್ತವಾದ್ದು ಇದನ್ನು ನಾವು ಯಾರಿಗೂ ತಿಳಿಸಬಾರ್ದು ಅಂತ ನಮ್ಮ ಗುರುಗಳು ನಮ್ಗೆ ಹೇಳಿರ್ತಾರೆ ಹಾಗಾಗಿ ಈ ಒಂದು ನಾವು ಗುಪ್ತ ವಿಚಾರಗಳನ್ನು ಇಲ್ಲಿ ನಾ ತಿಳಿಸ್ತಾ ಇಲ್ಲ ನಾವು ನಮ್ಮನ್ನೇ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಅಂದರೆ ಸ್ವಚಿಕಿತ್ಸೆ ಮಾಡ್ಕೊಳ್ಬೋದು ಪರರಿಗೂ ಕೂಡ ಚಿಕಿತ್ಸೆ ಮಾಡೋದನ್ನು ಕಲಿಬೋದು ಇಲ್ಲೇನು ಅಂದರೆ ಮೊದಲನೇ ಹಂತದಲ್ಲಿ ಬೇಸಿಕ್ ಲರ್ನಿಂಗ್ ಅಂತಾರೆ ಅದಕ್ಕೆ 1st ಡಿಗ್ರಿ ರೈಕಿ ಅಂತಾರೆ ಅಲ್ಲಿ ಕಲಿತವ್ರಿಗೆ ತನ್ನ ಒಂದು ದೇಹದ ಒಂದು 7 ಚಕ್ರಗಳೇನಿದೆ ಆ ಚಕ್ರಗಳ ಮೂಲಕ ನಾನು ಈ ರೈಕಿನ ಹರಿಸ್ಕೊಂಡು ನನ್ನ ಕಾಯಿಲೆಯನ್ನು ನಾನು ವಾಸಿ ಮಾಡ್ಕೋಬೋದು ಇದಕ್ಕೆ ಸೆಲ್ಫ್ ಟ್ರೀಟ್ಮೆಂಟ್ ಅಥವಾ ಸ್ವಚಿಕಿತ್ಸೆ ಅಂತ ಕರೀತಾರೆ ಇದು ಒಟ್ಟು ಒಂದು 21 ದಿವಸ ನಿರಂತರವಾಗಿ ಒಂದು ಸತಿ ಅವನಿಗೆ ಅಟ್ಯೂನ್ಮೆಂಟ್ ಆದಮೇಲೆ ಅವನು ಮಾಡ್ಕೋಬೇಕಾಗತ್ತೆ ಜೊತೆಗೆ ಅವನಿಗೆ ಒಂದು ಧ್ಯಾನ ಕೂಡ ಹೇಳ್ಕೊಟ್ಟಿರ್ತೀವಿ ಆ ಧ್ಯಾನದ ಮೂಲಕ ಅವನು ತಯಾರಾಗ್ತಾನೆ ರೈಕಿನ ಕರೀತಾನೆ ಅದರ ಮೂಲಕ ನಮ್ಮ ದೇಹದಲ್ಲಿರುವಂಥ 7 ಚಕ್ರಗಳಿಗೂ ಕೂಡ ಬೇಕಾಗಿರೋ ಶಕ್ತಿನ ತುಂಬ್ಕೋತಾನೆ ಹೀಗಾಗಿ ಅವನಿಗಿರುವಂಥ ಕಾಯಿಲೆಗಳು ಎಲ್ಲ ಭೌತಿಕವಾಗಿರ್ಬೋದು ಭಾವನಾತ್ಮಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಅಥವಾ ಕಾರಣ ರೂಪದಲ್ಲಿರ್ಬೋದು ಫಿಸಿಯಲಾಜಿಕಲ್ ಸೈಕಲಾಜಿಕಲ್ ಸೋಷಿಯಲ್ ಆ್ಯಂಡ್ ಮಾರಲ್ ಈ ಥರ ಎಲ್ಲ ರೀತಿಯ ವಿಧಾನ ಇದ್ದರೂ ತೊಂದರೆಗಳು ಕೂಡ ನಿವಾರಣೆ ಮಾಡೋದಕ್ಕೆ ಈ ಒಂದು ರೈಕಿ ಬಹಳ ಅದ್ಭುತವಾಗಿ ಕೆಲಸ ಮಾಡಬಲ್ಲದು ಸೊ ಇಷ್ಟು ವಿಚಾರಗಳನ್ನು ನಿಮಗೆ ರೈಕಿ ಬಗ್ಗೆ ನಾನು ಹೇಳಿದ್ದೀನಿ ಈ ಒಂದು ನಿಮಗೆಲ್ಲ ಅರ್ಥ ಆಗಿದೆ ಇದು ಪೂರ್ಣವಾಗಿ ರೈಕಿ ನಾನು ಇಷ್ಟೆಲ್ಲ ಕಲ್ತ್ಕೊಂಡು ಇದ್ರ ಲಾಭ ಪಡೆಯೋಕ್ಕಾಗುತ್ತಾ ನನಗೆ ನಾನು ರೈಕಿ ಹೇಗೆ ಮಾಡ್ಕೊಳ್ಳೋದು ಅಂದಾಗ ರೈಕಿ ಮಾಸ್ಟರ್ ಹತ್ರ ಹೋಗಿ ಈ ಒಂದು ರೈಕಿ ಹರಿಸೋದನ್ನು ನೀವು ಒಂದು ದೀಕ್ಷೆ ಪಡ್ಕೊಂಡು ನೀವು ಕೂಡ ರೈಕಿ ಕಲ್ತ್ಕೊಳ್ಳಿ 1st ಡಿಗ್ರಿ 2nd ಡಿಗ್ರಿ 3rd A 3rd B ಮಾಸ್ಟರ್ಶಿಪ್ ಈ ಥರ 5 ಹಂತಗಳಲ್ಲಿ ಇದನ್ನು ಕಲಿಬೋದು ಖಂಡಿತ ಕಲಿರಿ ಇಷ್ಟೊತ್ತವರೆಗೂ ಈ ರೈಕಿ ಶಕ್ತಿ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಒಂದೊಂದೇ ಉದಾಹರಣೆ ಮೂಲಕ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಪಾರಂಪರಿಕ ರೀತಿಯಲ್ಲಿ ಡಾಕ್ಟರ್ ಮಿಕಾವು ಉಸೂಯಿಯವರು ನಮ್ಮ ಒಂದು ಪರಂಪರೆಯೊಳಗಡೆ ನಮ್ಮವರೆಗೂ ಕೂಡ ಒಂದೇ ವಿಧಾನದಲ್ಲಿ ಈ ಒಂದು ರೈಕಿ ಒಂದು ಅಟ್ಯೂನ್ಮೆಂಟ್ ಅಥವಾ ದೀಕ್ಷಾ ಪದ್ಧತಿ ಮತ್ತು ಚಿಕಿತ್ಸಾ ಪದ್ಧತಿ ಮತ್ತು ಇದು
ಒಬ್ಬರಿಂದ ಮುಂದಕ್ಕೆ ಹೋಗಬೇಕಾದ್ರೆ ಯಾವುದೇ ಒಂದು ವಿಚಾರ ಮಧ್ಯದಲ್ಲಿ ತಪ್ಪು ಹೋಗಬಾರದು ಆ ತರ ಒಂದು ಸರಿಯಾದಂತಹ ಒಂದು ದೃಢವಾದಂತಹ ಒಂದು ಸರಿಯಾದ ಮಾರ್ಗದಲ್ಲಿ ನಮಗೆ ಹೇಳಿಕೊಟ್ಟಿದ್ದು ಅದೇ ಮಾರ್ಗದಲ್ಲಿ ನಾವು ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲ ರೈಕಿ ಮಾಸ್ಟರ್ಗಳು ಇಂಟರ್ನ್ಯಾಷನಲ್ ರೈಕಿ ಫೌಂಡೇಶನ್ ಅಂತ ಏನಿದೆಯೋ ಅದರ ಒಂದು ಸರಿಯಾದಂತಹ ಒಂದು ಸ್ಟ್ರಿಕ್ಟ್ ವಿಧಾನಗಳಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಈ ಒಂದು ವಿಧಾನದಲ್ಲಿ ಪ್ರತಿಯೊಬ್ಬರು ಕಲ್ತು ಇಲ್ಲಿ ತನಕ ಕೋಟ್ಯಾಂತರ ಜನಗಳಿಗೆ ಈ ಒಂದು ರೇಖೆಯನ್ನು ಕಲಿಸಿದ್ದಾರೆ ಅದರಿಂದ ಲಾಭ ಪಡೆಯುತ್ತಿದ್ದಾರೆ ಅದರಿಂದ ಲಕ್ಷಾಂತರ ಜನಕ್ಕೆ ಲಾಭ ಆಗ್ತಾ ಇದೆ ಈಗ ನಾನು ನಿಮಗೆ ಹೇಳ್ತಾ ಇರೋದು ಏನು ಅಂದರೆ ನನ್ನ ಸ್ನೇಹಿತರು ನನ್ನ ಸ್ಟೂಡೆಂಟ್ಸು ನನ್ನ ಜೊತೆಗೆ ನನ್ನ ಹತ್ರ ಬಂದು ನನಗೆ ಸಹಾಯ ಮಾಡೋದಕ್ಕೆ ಕೋರಿರುವಂತಹ ಎಲ್ಲ ಜನಗಳಿಗೂ ಕೂಡ ನಾನು ರೇಖೆ ಮಾಡಿದಾಗ ಅವ್ರಿಗಿದ್ದಂತಹ ಕಾಯಿಲೆಗಳು ನಿಜವಾಗಲೂ ನಿವಾರಣೆ ಆಗಿದೆ 10 ರೂಪಾಯಿ ಖರ್ಚು ಮಾಡಿಲ್ಲ ಅವರು ಕೇವಲ ರೈಕಿನ ಕಲಿಯೋದಕ್ಕೆ ಏನೊಂದು ಒಂದು ಫೀ ಅಂತ ಕೊಡ್ತಾರೋ ಒಬ್ಬ ರೈಕಿ ಮಾಸ್ಟರು ಉಚಿತವಾಗಿ ರೈಕಿ ಕಲಿಸೋಲ್ಲ ಯಾಕೆಂದರೆ ಡಾಕ್ಟರ್ ಮಿಕಾ ಉಸುಯಿ ಅವರು ಒಂದು ಅನುಭವ ಪಡೆದರು ಅವರು ಈಗಾಗಲೇ ಹೇಳಿದ್ದೆ ನಿಮಗೆ ಒಬ್ಬ ಕುರಿಯಮ್ಮ ಬೆಟ್ಟದಿಂದ ಅವರ ಶಕ್ತಿ ಪಡೆದ ಮೇಲೆ ರೈಕಿ ಒಂದು ದಿವ್ಯ ಶಕ್ತಿ ಬಂದ ಮೇಲೆ 2 ವರ್ಷದ ಕಾಲ ಅವರು ಬೆಗ್ಗರ್ಸ್ ಕಾಲೋನಿಯಲ್ಲಿ ಹೋಗ್ಬಿಟ್ಟು ಅಲ್ಲಿದ್ದಂಥ ಎಲ್ಲರಿಗೂ ಕೂಡ ಕೈ ಕಾಲು ಹೇಳೋರು ಮೋಕರಿಗೆ ಎಲ್ಲರಿಗೂ ಕೂಡ ಸರಿ ಮಾಡಿದ ಮೇಲೆ ರೈಕಿ ಯೂಸ್ ಮಾಡಿ ಒಬ್ಬ ಕೊರಿಯಾಮ ಪಟ್ಟಣದಲ್ಲಿ ಕ್ಯೋಟೋ ಅಂತ ಆ ಊರ ಹೆಸರು ಅಲ್ಲಿ ಒಬ್ಬ ಭಿಕ್ಷಕ ಬೇಡ್ತಾ ಇರ್ತಾನೆ ಇವ್ರ ಹತ್ರನೇ ಬೇಡ್ತಾನೆ ನನಗೆ ಏನಾದ್ರು ಕೊಡಿ ಅಂತ ಆಗ ನಿನ್ನೆಲ್ಲ ನೋಡಿದ್ದೀನಲ್ಲ ಅಂತಾರೆ ಡಾಕ್ಟರ್ ಮಿಕಾ ಉಸುಯಿಯವರು ಅಯ್ಯೋ ನೀವೇ ಅಲ್ವಾ ನಾನು ಕೈ ಸರ್ ಮಾಡಿದ್ದು ನೀವೇ ಅಲ್ವಾ ನಾನು ಕಾಲು ಸರ್ ಮಾಡಿದ್ದು ಅಂತ ಹೇಳ್ತಾನೆ ಅವನು ಅದಕ್ಕೆ ಮತ್ತೆ ನಾನು ಭಿಕ್ಷೆ ಬೇಡಲ್ಲ ಅಂತ ಹೇಳ್ಬಿಟ್ಟು ನನಗೆ ವಾಗ್ದಾನ ಮಾಡಿದ್ದೆಲ್ಲ ಈಗ ಯಾಕೆ ಮಾಡ್ತಾ ಅಯ್ಯೋ ಇದಕ್ಕಿಂತ ಸುಲಭ ಅದೇನಿದೆ ಅದಕ್ಕೋಸ್ಕರ ನಾನು ಇದೇ ಮಾಡ್ತಾ ಇದ್ದೀನಿ ನಾನು ಇದನ್ನೇ ಮುಂದುವರಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ ಆಗ ಅವ್ರಿಗೆ ತುಂಬ ದುಃಖ ಆಗುತ್ತೆ ಎಂಥ ಈಗ 3ನೇ ಸತಿಯಾಗೂ ಕೂಡ ನಾನು ಇಷ್ಟ ಮಾಡ್ಕೊಂಬಿಡ್ತಾ ಇದ್ದೀವೇನೋ ಈ ಶಕ್ತಿನ ಈ ಥರ ದುರುಪಯೋಗ ಮಾಡ್ಕೊಂಬಿಟ್ನಲ್ಲ ಇವನೋ ಅಂತ ದುಃಖ ಆಗುತ್ತೆ ಆಗ ಅವರು ಒಂದು ತೀರ್ಮಾನ ಮಾಡ್ತಾರೆ ಪರಬ್ರಹ್ಮ ಶಕ್ತಿನ ಅವರು ವಿಶ್ವಶಕ್ತಿನ ಕೈಮುಗಿದು ಕೇಳ್ಕೊಳ್ತಾರೆ ನನ್ನಿಂದ ತಪ್ಪಾಗಿದೆ ನಾನು ಯಾರಿಗೋ ಅಪಚಾರ ಆಗೋಯ್ತು ನಾನು ಯಾರಿಗೋ ಕೆಲಸಕ್ಕೆ ಬಾರದಂಥವನಿಗೆ ನಾನು ಇದನ್ನು ಈ ರೇಖಿ ಶಕ್ತಿನ ಉಪಯೋಗ ಮಾಡಿಬಿಟ್ಟು ನಷ್ಟ ಮಾಡಿಬಿಟ್ಟೆ ನಿಮಗೆ ಅವಮಾನ ಮಾಡಿಬಿಟ್ಟೆ ನನ್ನ ತಪ್ಪಿಸಿ ಆದರೆ ಈ ಶಕ್ತಿ ನೀವೇನು ಈ ಪ್ರಪಂಚಕ್ಕೆ ಕೊಟ್ಟಿದ್ದೀರೋ ಅದನ್ನು ನಿಲ್ಲಿಸಬೇಡಿ ದಯಮಾಡಿ ಇದು ನನ್ನ ಕಳಕಳಿ ಪ್ರಾರ್ಥನೆ ಅಂತ ಕೇಳ್ತಾನೆ ಆಗ ರೇಖಿ ಶಕ್ತಿ ಹರಿಯೋದು ನಿಲ್ಲಲ್ಲ ಆವತ್ತೊಂದು ಮಾತು ಹೇಳ್ತಾರೆ ಡೋಂಟ್ ಥ್ರೋ ಪರ್ಲ್ಸ್ ಇನ್ ಫ್ರಂಟ್ ಆಫ್ ದಿ ಸ್ವೈನ್ ಅಂತ ಒಂದು ಹಂದಿ ಮುಂದೆ ಒಂದು ದೊಡ್ಡ ಒಂದು ಮೂಟೆಯಷ್ಟು ಮುತ್ತುಗಳನ್ನು ರಾಶಿ ಹಾಕಿದ್ರೆ ಆ ಹಂದಿಗೆ ಆ ಮುತ್ತಿನ ಬೆಲೆ ಗೊತ್ತಾ ಇಲ್ಲ ಅದೇನಂತ ಅಂದ್ಕೊಳುತ್ತೆ ಜೋಳ ಅಂದ್ಕೊಳುತ್ತೆ ಅದನ್ನು ಸೊ ಮುತ್ತಿನ ಜೋಳ ಅಂದ್ಕೊಂಡು ಅದನ್ನು ತಿನ್ನೋಕ್ಕೆ ಅಂತ ಮೂತಿ ತಡುತ್ತೆ ನಂತರ ಅದು ಏನು ತಿನ್ನೋ ಪದಾರ್ಥ ಅಲ್ಲ ಅಂತ ಹೊರಟೋಗುತ್ತಲ್ಲ ಆ ಥರ ಯಾರು ಲಾಯಕ್ಕಿಲ್ವೋ ಯಾರು ಈ ರೇಖೆ ಅನ್ನೋವಂತಹ ಒಂದು ದಿವ್ಯ ಶಕ್ತಿನ ಪಡೀಲಿಕ್ಕೆ ಲಾಯಕ್ಕಿರಲ್ವೋ ಅಂಥವ್ರಿಗೆ ಈ ರೇಖೆ ಶಕ್ತಿನ ಯಾವ ಕಾರಣಕ್ಕೂ ಹರಿಸ್ಬೇಡಿ ಯಾರಿಗೂ ಕೂಡ ರೇಖೆಗೆ ಅವಮಾನ ಮಾಡಕೂಡ್ದು ಅಂತ ನಮ್ಮ ಮಹಾಗುರುಗಳಾದಂತಹ ಡಾಕ್ಟರ್ ಮಿಕಾ ಉಸುಯಿಯವರು ಹೇಳಿರೋದನ್ನು ನಾವು ಚಾಚೂ ತಪ್ಪದೆ ನಾವೆಲ್ಲ ಶಿಷ್ಯರು ಇಡೀ ಪ್ರಪಂಚದಲ್ಲಿ 1,000 ಕೋಟಿ ಜನ ಇದ್ದೀವೋ ಅಷ್ಟು ಜನ ನಾವು ಇದನ್ನು ಫಾಲೋ ಮಾಡ್ತೀವಿ ಹಾಗೆ ರೇಖೆ ಕೊಟ್ಟಾಗ ನಾವು ಅವ್ರ ಹತ್ರ ಹಣ ಇಸ್ಕೊಳ್ಳದೆ ರೇಖೆನ ಯಾವ ಕಾರಣಕ್ಕೂ ಅದನ್ನು ವರ್ಗಾವಣೆ ಮಾಡಲ್ಲ ಆ ಹಣ ಯಾಕೆ ಇಸ್ಕೋತೀವಿ ಅಂದರೆ ಒಂದು ಸತಿ ಅವನು ಹಣ ಕೊಟ್ಟ ಅಂದರೆ ಆ ರೈಕಿಗೆ ಗೌರವ ಬರುತ್ತೆ ಆ ರೈಕಿ ಮೇಲೆ ಅವನು ತುಂಬ ಜವಾಬ್ದಾರಿಯಾಗಿ ಅಯ್ಯೋ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅನ್ನೋ ಭಾವನೆ ಬರುತ್ತೆ ಅದರದ್ದು ಕೊಂಡ್ಕೊಂಡಿರೋದಲ್ಲ ಆ ಒಂದು ಹಣನ ನಾವು ಯಾವುದೋ ಒಂದು ಬಡತನಕ್ಕೋ ಯಾವುದೋ ಒಂದು ದಾನಕ್ಕೋ ಉಪಯೋಗ ಮಾಡ್ಕೋಬೇಕಾಗತ್ತೆ ಇದನ್ನು ನಾವು ಒಬ್ಬ ಡಾಕ್ಟ್ರು ಸಂಪಾದನೆ ಮಾಡಿದ್ಮೇಲೆ ಅದರಿಂದ ಒಂದು ದೊಡ್ಡ ದೊಡ್ಡ ಸಂಪಾದನೆ ಮಾಡಿ ಐಶ್ವರ್ಯವಂತವ ಆಗೋ ಹಾಗೆ ರೈಕಿನ ನಾವು ಬಳಸಬಾರ್ದು ಅನ್ನೋಂಥ ಒಂದು ನಮ್ಮಲ್ಲಿ ಒಂದು ವಿಚಾರ ಇದೆ ಆ ಥರ ನಾವು ಯಾವ ಕಾರಣಕ್ಕೂ ಕೂಡ ಈ ರೇಖೆ ಅನ್ನೋ ದಿವ್ಯ ಶಕ್ತಿನ ನಾವು ಅಪಚಾರ ಮಾಡ್ತಾ ಇಲ್ಲ ಮಾಡೋದಿಲ್ಲ ಅಂತ ನಾನು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ ಮಾಡಬೇಡಿ ಅಂತ ನನ್ನ ಸಹೋದ್ಯೋಗಿಗಳಿಗೂ ಕೂಡ ನಾನೀಗ ಕಳಕಳಿಯಿಂದ ಕೇಳ್ತೀನಿ ರೇಖೆ ಪಡ್ಕೊಳ್ಳೋಂತಹ ಒಬ್ಬ ಯಾರೋ ಒಬ್ಬ ರೋಗಿ ಇರ್ತಾನೆ ಅವನೇನು ಅಟ್ಯೂನ್ಮೆಂಟ್ ಅಥವಾ ಅವನು ಯಾವ ಒಂದು ಇದನ್ನು ಪಡಿಬೇಕಾದಿಲ್ಲ ಆದರೆ ಯಾರಿಗೆ ಬೇಕಾದ್ರೂ ರೇಖೆ ಹರಿಸ್ಬೋದು ನಾವು ಹರಿಸಿ ಅವ್ರಿಗಿರೋವಂತಹ ಕಷ್ಟನ ನಿವಾರಣೆ ಮಾಡ್ಬೋದು ಒಂದು ನಾಯಿ ಇರ್ಬೋದು ಒಂದು ಬೆಕ್ಕಿರ್ಬೋದು ಒಂದು ಗಿಡ ಇರ್ಬೋದು ಒಂದು ಮರ ಇರ್ಬೋದು ಇವುಗಳಿಗೂ ಕೂಡ ಇರೋವಂತಹ ಎಲ್ಲ ಕಷ್ಟಗಳನ್ನು ನಾವು ನಿವಾರಣೆ ಮಾಡೋಕ್ಕಾಗುತ್ತೆ ಪ್ರಾಣಿಗಳಿಗೂ ಕೂಡ ನಾವು ನಿವಾರಣೆ ಮಾಡ್ಬೋದು ನಾನಾಗಲೇ ಹೇಳಿದೆ ಭೂಮಿ
ಏನಾದರೂ ಅದಿರ್ತಾ ಇದ್ದರೆ ಎಲ್ಲೋ ಭೂಕಂಪ ಆಗಿ ಲಕ್ಷಾಂತರ ಜನ ಸತ್ತೋಗ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರ ತಿಳಿದ ತಕ್ಷಣ ನಾವೆಲ್ಲ ರೈಕಿ ಮಾಸ್ಟರ್ಗಳು ಏನು ಮಾಡ್ತೀವಿ ಅಂದ್ರೆ ಅದೇ ಜಾಗದಲ್ಲಿ ಡಿಸ್ಟೆಂಟ್ ಹೀಲಿಂಗ್ ಮಾಡಿ ಓ ಭೂಮಿ ತಾಯಿಯೇ ನೀ ದಯಮಾಡಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದೀಯಾ ನೀ ನಮ್ಮ ಹೆತ್ತ ತಾಯಿ ನೀ ನಮ್ಮನ್ನ ಕಾಪಾಡು ನೀ ಅದಿರಬೇಡ ದಯಮಾಡಿ ನೀನು ಸ್ಥಗಿತವಾಗು ನಿನಗೆ ರೈಕಿ ಪರಬ್ರಹ್ಮ ಶಕ್ತಿಯನ್ನು ಕಳಿಸ್ತಾ ಇದೀವಿ ವಿಶ್ವಶಕ್ತಿಯನ್ನು ಕಳಿಸ್ತಾ ಇದ್ದೀನಿ ನಿನಗೇನು ಬೇಕೋ ಅದನ್ನು ಪಡ್ಕೋ ಇದ್ರ ಮೂಲಕ ಅಂತ ಹೇಳಿ ನಾವು ರೈಕಿಯನ್ನು ಹರಿಸ್ತೀವಿ ಆಗ ಅತಿಯಾದ ಹೆಡ್ ದೊಡ್ಡದಾದಂತಹ ಒಂದು ಬಿಳಿ ಬೆಳಕಿನ ತರ ನಮ್ಮ ಕೈಗಳಿಂದ ಭೂಮಿ ಒಳಗಡೆ ಹೋಗುತ್ತೆ ಹೋಗಿ ಆ ಒಂದು ಟ್ರೆಮರ್ ಅನ್ನುವಂಥದ್ದು ಏನಿರುತ್ತೋ ಅದು ನಿಂತು ಹೋಗ್ಬಿಡುತ್ತೆ ಈ ಥರ ಎಲ್ಲೋ ಭೀಕರ ಗಾಳಿ ಈಗ ನಮ್ಮ ದೇಶದಲ್ಲಿಲ್ಲ ಇದೆಲ್ಲ ಫ್ಲಾರಿಡಾ ಅಮೆರಿಕಾದಲ್ಲೆಲ್ಲ ಒಂದು ಸುಂಟ್ರ ಗಾಳಿ ಬಂತು ಅಂದರೆ ಊರು ಊರನ್ನೇ ಹೊತ್ಕೊಂಡು ಹೊರಟೋಗುತ್ತೆ ಅದೇ ಥರ ಸುನಾಮಿ ಜಪಾನ್ದಲ್ಲಿ ಬಂದಿತ್ತು ನಿಮಗೆಲ್ಲ ಗೊತ್ತಿದೆ ಇಂಥದನ್ನೆಲ್ಲ ನಾವು ಸುನಾಮಿ ಆದಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ ಯಾವ ಕಾರಣಕ್ಕೂ ಇದು ಮುಂದಕ್ಕೆ ಜೀವ ತೆಗೆಯೋದು ಬೇಡ ಈಗೇನೋ ಆಗೋಯ್ತು ಅವರವರ ಕರ್ಮದ ಪ್ರಕಾರ ಅವರ ಜೀವ ಅವ್ರಿಗೆ ಹೊಟ್ಟೋಗ್ಬಿಟ್ಟಿದೆ ಆದ್ದರಿಂದ ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡಿಯತೆ ಅಂತ ಅವರ ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ತಪ್ಪುಗಳಿಂದ ಈ ಥರದ್ದೆಲ್ಲ ಸಿಗುತ್ತೆ ಪ್ರತಿಯೊಬ್ಬರಿಗೂ ಯಾರಿಗೂ ಕೂಡ ಪರಬ್ರಹ್ಮ ಶಕ್ತಿ ಅಂತ ಏನಿದೆಯೋ ಆ ದೇವರು ಅಂತಂದರೆ ಅದ್ಭುತವಾದಂತಹ ಸೃಷ್ಟಿಕರ್ತ ಅಲ್ಲಿ ಏನು ಅಂದರೆ ದೇವರು ಅಂದರೆ ಯಾವ ಥರ ನಾವು ಹೇಳ್ಬೋದು ಅಂದರೆ ದೇವರು ಅಂದರೆ ಅಬಂಡೆಂಟ್ ಲವ್ ಅಂದರೆ ಅತಿಯಾದಂತಹ ಎಣಿಸಲಾರದಷ್ಟು ಪ್ರೀತಿ ಇರುವಂತಹ ಒಂದು ದಿವ್ಯ ಶಕ್ತಿ ಆಮೇಲೆ ಫೇತ್ ನಂಬಿಕೆ ಆ ದೇವರು ಅನ್ನೋದು ದೊಡ್ಡ ನಂಬಿಕೆ ಆ ನಂಬಿಕೆ ಈ ರೇಖೆ ಮೂಲಕ ನಮ್ಮನ್ನು ತಲುಪುತ್ತೆ ಈ ಮೂರನೇದೇನು ಅಂತ ಕೇಳಿದ್ರೆ ಅದು ಪೂರ್ಣವಾಗಿ ಪರ್ಫೆಕ್ಷನ್ ಯಾರೋನೋ ಹೆಂಗೆಂಗೋ ಪ್ರಪಂಚನ ಹೇಗೆಗೋ ಮಾಡಿಲ್ಲ ಸೂರ್ಯ 6:50 ಹುಟ್ಟುತ್ತಾನೆ ಅಂದರೆ ಅಷ್ಟೊತ್ತಿಗೆ ಹುಟ್ಟುತ್ತಾನೆ ಸಾಂಜೆ ಇಷ್ಟೊತ್ತಿಗೆ ಮುಳುಗ್ತಾನೆ ಅಂದರೆ ಅಷ್ಟೊತ್ತಿಗೆ ಮುಳುಗ್ತಾನೆ ಈ ಥರ ಈ ಚಳಿಗಾಲದೊಳಗಡೆ ಸ್ವಲ್ಪ ಬೇಗ ಸೂರ್ಯ ಮುಳುಗ್ತಾನೆ ಬೇಸಿಗೆಗಾಲದಲ್ಲಿ ನಿಧಾನಕ್ಕೆ ಮುಳುಗ್ತಾನೆ ಇಂಥದ್ದನ್ನು ಶಾರ್ಟ್ ಡೇಸ್ ಆ್ಯಂಡ್ ಲಾಂಗ್ ಡೇಸ್ ಅಂತ ಇದೆಲ್ಲದೂ ಈ ಒಂದು ಪ್ರಕೃತಿ ನಿದರ್ಶನವಾಗಿ ನಮಗೆ ತೋರಿಸಿದೆ ನೀನು ಇದೇ ಥರ ಇರಬೇಕು ಅಂತ ಹಾಗಾಗಿ ಫೇತ್ ಅನ್ನೋದು ನಮ್ಮಲ್ಲಿ ಇರುತ್ತೆ ಪರ್ಫೆಕ್ಷನ್ ಅನ್ನೋದು ಇರುತ್ತೆ ಅದಾದಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಬಂಡೆಂಟ್ ಲವ್ ಇರುತ್ತೆ ಇದೆಲ್ಲದಕ್ಕೂ ಜೊತೆಗೆ ನಮ್ಮ ಜೊತೆಯೊಳಗೆ ಭಗವಂತ ಇದ್ದಾನೆ ಅಂದರೆ ನಮ್ಮ ಅನುಭವ ದಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಗಾಡ್ ಈಸ್ ವಿತ್ ಎಕ್ಸ್ಪೀರಿಯನ್ಸ್ ಸೊ ಈ ಥರ ಈ ಎಲ್ಲದೂ ಕೂಡ ನಮ್ಮ ಒಂದು ರೈಕಿಯಿಂದ ನಾವು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಬರೋವರೆಗೂ ಇದನ್ನೆಲ್ಲ ಹೇಳ್ಕೊಡ್ತೀವಿ ಇದ್ರ ಜೊತೆಗೆ ರೈಕಿ ಒಂದು ಡಾಕ್ಟರ್ ಮಿಕಾ ಉಸುಯವರು ಕೆಲವು ನಿದರ್ಶನಗಳನ್ನು ಕೊಟ್ಟು ಕೆಲವನ್ನ ಇದೇ ಥರ ಫಾಲೋ ಮಾಡಬೇಕು ಅಂತ ಕೆಲವು ಆಜ್ಞೆ ಮಾಡಿದ್ದಾರೆ ಅಂಥದ್ದೇನು ಅಂದರೆ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ ರೈಕಿ ಪ್ರಿನ್ಸಿಪಲ್ಸ್ ಅಂತ ಅಂಥ ಪ್ರಿನ್ಸಿಪಲ್ಸ್ ಏನು ಅಂತಂದರೆ ಪ್ರತಿದಿನ ನೀನು ಒಂದೊಂದು ಸಂಕಲ್ಪ ಮಾಡು ಏನು ಬೆಳಗಾಗಿದ್ದೇಟ್ಗೆ ಹಾಸಿಗೆಯಿಂದ ಹೇಳೋಕ್ಕೆ ಮುಂಚೆ ನೀನು ಹಾಸಿಗೆ ಮೇಲೆ ಕೂತ್ಕೊಂಡು ನಾನು ಇವತ್ತಿಂದ ಕೋಪ ಮಾಡ್ಕೋತಾ ಇಲ್ಲ ಅನ್ನೋದು ಮೊದಲನೇ ಸಂಕಲ್ಪ ಆಗಿರುತ್ತೆ ಎರಡನೇ ಸಂಕಲ್ಪ ನಾಳೆ ದಿವಸ ನಾನು ಯಾವ ಕಾರಣಕ್ಕೂ ಅಹಂಕಾರ ಪಡ್ತಾ ಇಲ್ಲ ಅನ್ನೋದು ಎರಡನೇ ಸಂಕಲ್ಪ ಮೂರನೇ ದಿವಸ ನಾನು ಯಾವ ಕಾರಣಕ್ಕೂ ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದು ಮೂರನೇ ಸಂಕಲ್ಪ ನಾಲ್ಕನೇ ದಿವಸ ಏನಂತ ಹೇಳ್ತೀನಿ ನಾನು ಅಕ್ಕಪಕ್ಕವ್ರ ಜೊತೆ ನನ್ನ ಜೊತೆ ಹುಟ್ಟಿರೋ ಎಲ್ಲ ಒಂದು ಜೀವಿಗಳ ಜೊತೆ ನಾನು ಪ್ರೀತಿಯಿಂದ ಬಾಳ್ತಾ ಇದ್ದೀನಿ ಅನ್ನೋದು ನಾಲ್ಕನೇದು ಈ ಥರ ಕೆಲವು ಸಂಕಲ್ಪಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ಮಿಕಾ ಉಸುಯವರು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾವು ಕೂಡ ನನ್ನ ಹತ್ರ ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬರೋ ಪ್ರತಿಯೊಬ್ಬ ಒಬ್ಬ ಮನುಷ್ಯನಿಗೆ ಒಬ್ಬ ಜೀವಿಗೆ ಒಂದು ಪ್ರಾಣಿಗೂ ಕೂಡ ನಾನು ಇದೇ ಥರನೇ ಹೇಳ್ಕೊಡ್ತೀನಿ ಈ ಥರ ಮಾಡು ಈ ಥರ ಮಾಡು ಈ ಥರ ಮಾಡು ಅಂತ ಹೇಳಿದಾಗ ಈ ಥರ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಎಲ್ಲ ಕಾಲ ಕೆಟ್ಟೋಯ್ತು ಎಲ್ಲರೂ ಕೆಟ್ಟವರಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ತಪ್ಪು ತಪ್ಪು ದಾರಿಲಿ ಹೋಗ್ತಾ ಇದ್ದಾರೆ ಅಯ್ಯೋ ನಮ್ಮ ಕಾಲ ಇದ್ದಂಗಿಲ್ಲ ಈಗ ಎಲ್ಲರೂ ಮಕ್ಕಳನ್ನೇ ನಾವು ಕೇಳೋಕ್ಕಾಗಲ್ಲ ನಮ್ಮ ಮಾತೇ ಕೇಳಲ್ಲ ಈ ಥರದ್ದೆಲ್ಲ ಹಲವಾರು ವಿಚಾರಗಳನ್ನು ನಾವೇ ಅಣ್ಣ ತಮ್ಮಂದರು ಜೊತೆಗೆ ನಮ್ಮ ನೆಂಟರ ಜೊತೆ ಎಲ್ಲ ಮಾತಾಡ್ತಾನೇ ಇರ್ತೀವಿ ಹಿರಿಯರೆಲ್ಲ ಸೇರಿಕೊಂಡು ದುಃಖ ಪಡ್ತೀವಿ ಆದರೆ ಇಂಥದ್ದನ್ನು ರೈಕಿ ಅನ್ನೋದನ್ನು ಪ್ರತಿ ಮಕ್ಕಳಿಗೆ ಇದನ್ನು ಹೇಳ್ಕೊಟ್ಟಿದ್ದೆ ಆದರೆ ಅವರಿಗೂ ಕೂಡ ಈ ಪ್ರಿನ್ಸಿಪಲ್ಸ್ನ ನಾವೇನಾರನ್ನು ಬೋಧನೆ ಮಾಡಿದ್ರೆ ಅವರೂ ಕೂಡ ಇನ್ನೊಂದು ದಿವಸ ನಾನು ಕೋಪ ಮಾಡ್ಕೋತಾ ಇಲ್ಲ ಅಹಂಕಾರ ಪಡ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ಯಾವ ಕಾರಣಕ್ಕೂ ಯಾರಿಗೂ ಮೋಸ ಮಾಡಲ್ಲ ನಾನು ಅನ್ಯಾಯವಾಗಿ ನಾನು ದುಡ್ಡು ಸಂಪಾದನೆ ಮಾಡಲ್ಲ ಅಂದರೆ ಏನು ಅರ್ ಅರ್ಥ ಏನೋ ಐ ಡೋಂಟ್ ಟೇಕ್ ಎನಿ ಬ್ರೈಬ್ ಅಂತ ನಾನು ಯಾವ ಥರನೋ ನಾನು ಯಾರ ಹತ್ರ ಲಂಚ ಪಡಿತಾ ಇಲ್ಲ ಪಡಿತಾ ಪಡೆಯೋದಿಲ್ಲ ಅಂತ ಒಂದು ಸಂಕಲ್ಪ ಈ ರೀತಿ
ಪ್ರತಿಯೊಬ್ಬರೂ ಒಳ್ಳೆಯವರಾಗೋದಕ್ಕೆ ಈ ರೇಖೆ ಅನ್ನುವಂತಹ ಒಂದು ಅದ್ಭುತವಾದಂಥ ದಿವ್ಯ ಮಾಹಿತಿ ಇದೆ, ಜೊತೆಗೆ ಒಂದು ವಿಧಾನ ಇದೆ. ಇದನ್ನು ಪ್ರತಿಯೊಬ್ಬರು ಕಲಿಬೇಕು ಅನ್ನೋದನ್ನೇ ಅವಳು ಲೀ ಫುರೋಮೋಟೋ ಅನ್ನೋಳು ಇಡೀ 300 ದೇಶಗಳಿಗೆ ಸುತ್ತಿ ಈ ಒಂದು ವಿಚಾರಗಳನ್ನು 300 ದೇಶದಲ್ಲಿ 600 ರೇಖೆ ಮಾಸ್ಟರ್ಗಳನ್ನು ತಯಾರು ಮಾಡ್ತಾಳೆ. ಅವಳು ಬದುಕಿದ್ದು 76 ವರ್ಷ. 76 ವರ್ಷದಲ್ಲಿ 300 ರೇಖೆ ಮಾಸ್ಟರ್ಗಳನ್ನು ಮಾಡೋದನ್ನು ಹುಡುಗಾಟ. ಹೀಗೆ 76 ವರ್ಷ ಅವರು ಬದುಕಿದ್ದು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಹಂಚಿದ್ರು ಅಂತ ನಾನು ನಿಮಗೆ ವಿವರವಾಗಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಇದರ ಲಾಭ ನೀವೆಲ್ಲ ಪಡಿಬೇಕು. ನೀವೆಲ್ಲ ಉತ್ತಮ ಪ್ರಜೆಗಳಾಗಬೇಕು. ನಮ್ಮ ಪ್ರಪಂಚ ಎಲ್ಲರನ್ನು ಸ್ನೇಹಭಾವದಿಂದ ಬದುಕಬೇಕು ಅಂತ ನಾನು ಬಯಸ್ತೀನಿ. ನನಗೆ ಅವಕಾಶ ಕೊಟ್ಟಂಥ ಈ ಒಂದು ಬಸವ ಟಿವಿಗೆ ನಾನು ಕೃತಜ್ಞತೆನ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಜೊತೆಯಲ್ಲಿ ಭೇಟಿಯಾಗೋಕೆ ಬರ್ತಾ ಇದ್ದೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.